ಹಾಯ್ ಫ್ರೆಂಡ್ಸ್, ಗುಡ್ ಮಾರ್ನಿಂಗ್. ಸೊ ಮಾರ್ನಿಂಗೆ ಬಂದುಬಿಟ್ಟಿದ್ವಿ ಬ್ಲೌಸ್ ಇಸ್ಕೊಂಡ್ಬಿಟ್ಟು ಹೊರಡೋಣ ಅಂತ. ಮಾರ್ನಿಂಗ್ ಅಂದರೆ 10:00 ಆಗಿತ್ತು. ಸೊ ಬ್ಲೌಸ್ ಇಸ್ಕೊಂಡು ಆಚೆ ಬಂದು ನೋಡ್ತೀವಿ, ಫುಲ್ ಮಳೆ ಸ್ಟಾರ್ಟ್ ಆಗಿಬಿಟ್ಟಿತ್ತು. ಸೊ ಅಥರ್ವನ್ ಸ್ಕೂಲ್ಗೆ ನಾವು ಕರ್ಶಿಪ್ಸ್ ಅಂದರೆ ಹ್ಯಾಂಡ್ ಕೀ ಇಡಬೇಕಿತ್ತು. ಸೊ ಹಾಗಾಗಿ ಅವ್ರ ಫ್ರೆಂಡ್ ಶಾಪಲ್ಲಿ ನೋಡ್ಕೊಂಬಿಟ್ಟು ಬರೋಣ ಅಂತ ಬಂದ್ವಿ. ಬಟ್ ಮಳೆ ನಿಂತ್ಕೊಳ್ಳೇ ಇಲ್ಲ. ಸೊ ಏನೂ ಮಾಡೋಕ್ಕಾಗಲ್ಲ, ಮನೆಗೆ ಹೋಗಲೇಬೇಕು ಅಂತೇಳಿ ಹೊರಟ್ವಿ. ನೋಡಿ ಅಥರ್ವ ಆಡ್ತಿರೋದು, ನೀರು ನೋಡಿಬಿಟ್ರೆ ಅವನು ಎಲ್ಲಾದರೂ ಹಿಂಗೆ ಮಾಡೋದು. ಹೊಟ್ಟೆ ಅವನಿಗೆ ನೀರಲ್ಲಿ ಆಡೋಕ್ಕೆ ಅಂದರೆ ಅಷ್ಟಿಷ್ಟ. ಸೊ ಅದೆಲ್ಲ ಮುಗಿಸ್ಕೊಂಡು ಎಲ್ಲೂ ಸಿಗಲಿಲ್ಲ ಅಷ್ಟು ಕ್ವಾಲಿಟಿ ಇರೋದು. ಸೊ ನೋಡೋಣ ಅಂತ ಹೊರಟ್ವಿ. ಅಷ್ಟು ಮುಗಿಸ್ಕೊಂಡು ನಾವು ಬಂದ್ವಿ ನೇರ್ಲೆಂಡ್ ತಗೊಳ್ಳೋಕ್ಕೆ. ನೇರ್ಲೆಂಡ್ ಮಾತ್ರ ತುಂಬ ಅಂದರೆ ತುಂಬ ಚೆನ್ನಾಗಿತ್ತು. ಇಲ್ಲಿ ಬರೇ 1.5 kg ಅಷ್ಟೇ ಅವ್ರು ಹೇಳಿದ್ದು. ಇದೇ ಸರ್ಕಲಲ್ಲೇ ಇರ್ತಾರೆ. ಚೆನ್ನಾಗೇನೋ ಕೊಟ್ಟರು ಪಾಪ, 50 ರೂಪಾಯಿ. ಕಾಂತಿ ಸ್ವೀಟ್ಸಿಗೆ ಬಂದಿದ್ದು. ಸೊ ಅಲ್ಲಿ ನನಗೆ ಇದು ಫ್ರೂಟ್ಸ್ ತುಂಬ ಇಷ್ಟ, ಅದನ್ನು ತಗೊಂಡೆ. ಡ್ರೈ ಫ್ರೂಟ್ಸ್ ಇದು ನನ್ನ ಫೇವ್ರೇಟ್. ಬೇಳೆ ತಗೊಂಡಿದ್ದು ಚಲ್ತೈತೆ, ರೀ ಚಲ್ತೈತೆ ಹಿಂಗಿರು. ಬೇಣೆ ತಗೊಂಡು ಇವಾಗ ಬಿಟ್ಟೆ ನಾನು, ತಿಂದು ಹೊರಡೋಣ ಅಂತ. ಓಕೆ, ಮನೆಗೆ ಬಂದು ನೇರ್ಲೆಣ್ಣೆಗೆ ಉಪ್ಪು ನೀರು ಹಾಕ್ಕೊಂಡು ತಿಂತಾ ಇದ್ದೀವಿ ಸರಿ. ಆ್ಯಂಡ್ ಇದೆಲ್ಲ ಕ್ಲೀನ್ ಮಾಡಿದೆ. ಆ್ಯಂಡ್ ಇನ್ನೊಂದು ಒಂದು ಕರ್ಸ ಗುಡಿಸ್ಕೊಂಬಿಟ್ಟು ಬಂದರೆ ಆಗೋಯ್ತು. ಇನ್ನೂ ಕಸ ಗುಡಿಸೋಣ. ನೇರ್ಲೆಣ್ಣೆ ಅಂತೂ ತುಂಬ ಚೆನ್ನಾಗಿದ್ದಾವೆ. 1.5 kg 50 ರೂಪಾಯಿ ಅಂದರು. ನಾನು ಲಾಸ್ಟ್ ಟೈಮ್ ತಂದಿದ್ದು 1.5 kg 80 ರೂಪಾಯಿಗೆ. ಅಷ್ಟೊಂದೇನು ಚೆನ್ನಾಗಿರಲಿಲ್ಲ. ಇದು ಸಖತ್ತಾಗಿದ್ದಾವೆ. ಇವತ್ತು ಅಷ್ಟು ಕೆಲಸ ಅಂದರೆ ನೋಡಿ, ಪಾತ್ರೆ ಎಲ್ಲ ತೊಳೆದು ಅಷ್ಟು ಮಿಕ್ಕಿದ್ದಾವೆ. ಇಲ್ಲಿ ತೊಳೆದಿಟ್ಟಿದ್ದೀನಿ, ಅವಾಗ ತೋರಿಸಿದ್ನಲ್ಲ, ಇವಾಗ ಮನೆ ನೋಡಿ ಕ್ಲೀನ್ ಆಗೋಯ್ತು. ಇಂಥ ಜನಕ್ಕೇನು ಹೇಳೋಕ್ಕಾಗಲ್ಲ. ಬೋಂಡಾ ಮಾಡ್ಕೊಡ್ಬೇಕಂತೆ ಬೇರೆ, ಅದಕ್ಕೆ ಹೆಚ್ಕೊಂಡು ಇಟ್ಕೊಂಡಿದ್ದೀನಿ. ನಮ್ಮ ಅತ್ತೆಯರ್ದು ಊಟ, ಅನ್ನ ಸಾರು, ಆ್ಯಂಡ್ ಅಂತು ಅನ್ನ ಸಾರು. ಟೈಮ್ 8:00. ಅವನಿಗೆ ಫುಲ್ ನಿದ್ದೆ ಬಂದ್ಬಿಟ್ಟತ್ತು. ಇವತ್ತು ಊಟ ಮಾಡಿ ಪಾಚಿಬಿಡೋಣ. ನಮ್ಮ ಅತ್ತರ್ವು ಐಸ್ ಕ್ರೀಮ್ ಅಂತೆ. ಇವಾಗ ಎಲ್ಲ ತೊಳೆದು ನೀಟಾಗಿ ರೆಡಿ ಮಾಡಿಟ್ಟಿದ್ದೀನಿ. ಹಾಲ್ಗೆ ಓರಿ ಐಸ್ ಕ್ರೀಮ್ ತಾನೇ, ಓರಿ ಐಸ್ ಕ್ರೀಮ್ ಮಾಡಕ್ಕೆ. ನಮ್ಮ ಅತ್ತರ್ವು ಐಸ್ ಕ್ರೀಮ್ ಅಂದ. ಸೊ ಹಾಕಿ ಇಟ್ಟಿದ್ದೀನಿ, 4 ಆಗಿದ್ದಾವೆ. ಸೊ ಇವಾಗ ಇದನ್ನ ಫ್ರಿಜ್ಜಿಗೆ ರೆಫ್ರಿಜ್ರೇಟ್ರಲ್ಲಿ ಇಡೋಣ. ಇವತ್ತು ಮಾರ್ನಿಂಗ್ ಟಿಫಿನ್ಗೆ ನಮ್ಮನೇಲಿ ಪಾಸ್ತಾ. ಹಾಯ್ ಫ್ರೆಂಡ್ಸ್, ಗುಡ್ ಮಾರ್ನಿಂಗ್. ಸೊ ಇವತ್ತು ಸಂಡೇ. ಸೊ ಇದು ಸಂಡೇ ಬ್ಲಾಗ್. ಸೊ ಇವತ್ತು ನಾನು, ನಾಳೆ ಆ ಥರ ಒಂದು ಸ್ಕೂಲ್ ಆಯ್ತಲ್ಲ, ಸೊ ಒಂದು ಸ್ವಲ್ಪ ಅವನಿಗೆ ಕರ್ಶಿಪ್ಸ್ ಎಲ್ಲ ಬೇಕಾಗಿತ್ತು, ನ್ಯಾಪ್ಕಿನ್ಸು. ಸೊ ಹಂಗಾಗಿ ನ್ಯಾಪ್ಕಿನ್ಸ್ ತರೋಣ ಅಂತ ಡಿ ಮಾರ್ಟ್ಗೆ ಹೋಗ್ತಿದ್ದೀನಿ. ಪ್ರತಿ ಎಲ್ಲ ಕಡೆ ಹುಡುಕ್ದೆ, ಅಷ್ಟು ಕ್ವಾಲಿಟಿ ವೈಸ್ ಆಯಿತು, ಯಾವುದು ನನಗೆ ಅಷ್ಟು ಚೆನ್ನಾಗಿ ಅನಿಸ್ಲಿಲ್ಲ. ಸೊ ಇವತ್ತು ಡಿ ಮಾರ್ಟಲ್ಲಿ ಒಂದ್ಸರಿ ಚೆಕ್ಔಟ್ ಮಾಡೋಣ, ಇಷ್ಟ ಆದರೆ ತಗೊಂಬಿಟ್ಟು ಬರೋಣ. ಅದ್ರ ಜೊತೆಗೆ ಇನ್ನೊಂದು ಸ್ವಲ್ಪ ಐಟಮ್ಸ್ ಇತ್ತು, ಆ ಲೀಸ್ಟ್ ನಾನು ಅಲ್ಲೇ ಬಿಟ್ಬಿಟ್ಟು ಬಂದೆ. ಓಕೆ, ಬನ್ನಿ ಹೊರಡೋಣ. ಬಂದ್ವಿ ಕೊನೆಗೂ ಡಿ ಮಾರ್ಟ್ಗೆ. ಏನೂ ಜಾಸ್ತಿ ಇಲ್ಲ ತಗೊಳ್ಳೋದು, ಒಂದು ಸ್ವಲ್ಪ ಮಾತ್ರ. ಸೊ ಬೇಗ ತಗೊಂಡು ಹೊರಡೋಣ. ಇಲ್ಲಿ ರೋಡು ಕ್ಲೋಸ್ ಆಗುತ್ತೆ, ಆ್ಯಂಡ್ ಮೋಡ ಬೇರೆ ಆಗ್ತಾ ಐತೆ. ಸೊ ಮಳೆ ಬರೋದ್ರಲ್ಲೇ ನಾವು ಬೇಗ ರಿಟರ್ನ್ ಬರಬೇಕು, ಅದಕ್ಕೆ ಬೇಗ ಹೋಗಿ ಬೇಗ ಬರೋಣ. ತುಂಬ ರಶ್ ಇರುತ್ತೆ ಇವತ್ತು, ಸಂಡೇ ಆಗಿರೋದ್ರಿಂದ. ಸೊ ಡಿ ಮಾರ್ಟಲ್ಲಿ ಇನ್ನೊಂದೇನು ಅಂದರೆ, ಒಳಗಡೆ ವಿಡಿಯೋ ಮಾಡೋಕ್ಕೆಲ್ಲ ಪರ್ಮಿಷನ್ ಇಲ್ಲ. ಸೊ ಮಾಡೋಕ್ಕಾಗಲ್ಲ. ಎಲ್ಲ ಐಟಮ್ಸ್ ತಗೊಂಡು ಇವಾಗ ಅತ್ತರ್ ವೇಯ್ಟ್ ಹೊರಟು. ನೀನು ಹೊರಡೋದಷ್ಟೇ, ಎಲ್ಲ ಆಯಿತು. ಇವಾಗ ಡೈರೆಕ್ಟ್ ಮನೆಗೆ ಹೊರಡೋಣ.
ಓಕೆ, ಇದು ಯಾಕೋ ಒಂದು ಸ್ವಲ್ಪ ಬತ್ತುತ್ತಾ ಐತೆ ಅಂತ ಅನಿಸ್ತು, ಯಾಕೋ ಗೊತ್ತಿಲ್ಲ ಈ ಥರ ಆಗ್ತಾಯಿತ್ತೆ. ಸೊ ಅದಕ್ಕೆ ಇದನ್ನು ಮಣ್ಣಲ್ಲಿ ಹಾಕಿ ಈ ಥರ ಇಟ್ಟಿದ್ದೀನಿ. ಆ್ಯಂಡ್ ಈಗ ಈ ಕಡೆ ಇಡೋದು ಆ ಕಡೆ ಇಡೋದು ಗೊತ್ತಾಗ್ತಿಲ್ಲ. ಸೊ ನೋಡೋಣ ಯಾವ ಕಡೆ ಇಡೋಣ. ಆವಾಗ ಐಸು ಹಾಕೋಗಿದ್ವಲ್ಲ, ಸೊ ಅದನ್ನೇ ಇವಾಗ ಓಪನ್ ಮಾಡೋಕ್ಕೆ ಸರ್ಕಸ್ ಮಾಡ್ತಿರೋದು. ಸರ್ಕಸ್ ಏನಿಲ್ಲ, ಅದು ನೀರು ಬಿಟ್ಟರೆ ಬರುತ್ತದು. ಓಕೆ ಅತ್ತರ್ ಬಾಯಿಲಿ ಮಾತಾಡು, ನನ್ನ ಚಾನಲ್ಗೆ ಏನಾದರೂ ಹೇಳಮ್ಮ. ನಿಂಗೆ ಏನು ತಿಂತಿದ್ಯಾ ಇವಾಗ? ಯಾವ ಐಸ್ ಕ್ರೀಮು? ಓರಿಯೋ ಐಸ್ ಕ್ರೀಮ್. ಇಲ್ಲಿಗೆ ತೊಗೊಂಬರ್ರಿ, ಇಲ್ಲಿಗೆ ತೊಗೊಂಬರ್ರಿ. ಎಷ್ಟು ಚೆನ್ನಾಗಿ ಐಸ್ ಕ್ರೀಮ್ ಆಗತ್ತೆ, ಓರಿಯೋ ಐಸ್ ಕ್ರೀಮ್. ಸೊ ಇದು ನೋಡಿ ಐಸ್ ಕ್ರೀಮು, ಪ್ಯೂರ್ ಮಕ್ಕಳು ನಿಜ ಇಷ್ಟಪಟ್ಟು ತಿಂತಾರೆ. ಪ್ಯೂರ್ ಆಗಿ ಮನೆಯಲ್ಲೇ ಮಾಡಿಕೊಡ್ಬೋದು, ಏನೂ ಇಲ್ಲ, ಹಾಲು ಓರಿಯೋ ಬಿಸ್ಕೆಟ್ ಅಷ್ಟೇ. ಸಕ್ಕರೆ ಹಾಕಬೇಡಿ, ಮಕ್ಕಳಿಗೆ ಕೊಡೋದಲ್ಲ, ಅದಕ್ಕೆ ನಾನು ಸಕ್ಕರೆ ಹಾಕಿಲ್ಲ. ಬರೇ ಓರಿಯೋ ಬಿಸ್ಕೆಟಲ್ಲಿ ಕ್ರೀಮ್ ಇರುತ್ತಲ್ಲ ಅದೇ ಸಾಕು ಅಂತ ಸಕ್ಕರೆ ಆ್ಯಡ್ ಮಾಡಿಲ್ಲ. ತುಂಬ ಚೆನ್ನಾಗಾಗುತ್ತೆ ಐಸ್ ಕ್ರೀಮ್. ಹೆಂಗಾಯ್ತಮ್ಮ? ತುಂಬ ಎಮ್ಮಿ ಆಯ್ತು. ಕೆಲಸ ಆಯಿತು, ಕಸ ನೆಲ ಎಲ್ಲ ಆಯಿತು. ಆ್ಯಂಡ್ ಮನೆ ಕೂಡ ಕ್ಲೀನ್ ಆಯಿತು. ಆ್ಯಂಡ್ ನನ್ನ ಕೆಲಸ ನಾನು ಇವತ್ತಿನ ಮುಗಿಸ್ದೆ. ನಾನು ಅತ್ತರ್ಗೆ ಬಾದಾಮು ಮತ್ತು ನಾಳೆ ಕಡ್ಡಿಗೆ ಇಟ್ಟು ಕೂಡ ರುಬ್ಬಿ ಆಯಿತು. ಹಾಯ್ ಫ್ರೆಂಡ್ಸ್, ಗುಡ್ ಮಾರ್ನಿಂಗ್. ಸೊ ಇದು ತಿರ್ಗಾ ನಾನು ನೆಕ್ಸ್ಟ್ ಡೇ ಮತ್ತೆ ಕಂಟಿನ್ಯೂ ಮಾಡ್ತಿದ್ದೀನಿ. ನನಗೆ ಡೈಲಿ ವ್ಲಾಗ್ ಮಾಡೋಕ್ಕೆ ಆಗ್ತಾನೇ ಇಲ್ಲ, ಟೈಮೇ ಸಾಕಾಗ್ತಿಲ್ಲ. ಸೊ ಸ್ವಲ್ಪ ಸ್ವಲ್ಪ ಕ್ಲಿಪ್ಪಿಂಗ್ಸ್ ಮಾತ್ರ ತಗೊಂಡಿರ್ತೀನಲ್ಲ, ಅದೇಂತಕ್ಕೆ ಹಂಗೆ ಇಟ್ಟು ವೇಸ್ಟ್ ಮಾಡೋಣ ಅಂತ ನಾನು ಹಂಗೆ ಎಲ್ಲದೂ ಒಂದರಲ್ಲೇ ಹಾಕಿ ಒಂದು ವ್ಲಾಗ್ ಮಾಡಿದ್ದೆ ಇವತ್ತು. ಸೊ ನೆಕ್ಸ್ಟ್ ಟೈಮಿಂದ ಈ ಥರ ಆಗಲ್ಲ. ಆ್ಯಂಡ್ ಇದು ಎಲ್ಲ ಸ್ವಲ್ಪ ಸ್ವಲ್ಪ ಚುಟ್ಕ ಚುಟ್ಕ ಎಲ್ಲ ಇದ್ದಿದ್ದು ಒಂದು ವ್ಲಾಗ್ ಆಗೋಯಿತು. ಆ್ಯಂಡ್ ಇದು ಬಂದು ನಾನು ಪಡ್ಡಿಗೆ ನೆನೆ ಹಾಕ್ಕೊಂಡಿದ್ದೆ. ಸೊ ರುಬ್ಬಿದ್ದೆ, ಅದನ್ನು ಮಾರ್ನಿಂಗೇ ನಾನು ಉಪ್ಪು ಹಾಕೋದು, ನಾನು ನೈಟ್ ಉಪ್ಪು ಹಾಕಲ್ಲ. ಆ್ಯಂಡ್ ಅತ್ತರ್ಗೆ ನಾನು ಬಾದಾಮ್ ಕೊಡ್ತೀನಿ ಮಾರ್ನಿಂಗ್. ಸೊ ಅದಕ್ಕೆ ಅದನ್ನು ಸೋಕ್ ಮಾಡಿ ಇಟ್ಟಿದ್ದೆ. ಆ್ಯಂಡ್ ರಘುಗೆ ಬಾಕ್ಸ್ಗೆ ಅಂತ ಹೇಳ್ಬಿಟ್ಟು ನಾನು ಅರ್ಲಿ ಮಾರ್ನಿಂಗೆ 4:35 ನಾನು ಅವ್ರಿಗೆ ಬಾಕ್ಸ್ ರೆಡಿ ಮಾಡಿಬಿಡ್ತೀನಿ. ಸೊ ಅವ್ರಿಗೆ ಇವತ್ತು ಚಿತ್ರಾನ್ನ ಮಾಡೋಣ ಅಂತ, ಜಸ್ಟ್ ಹಂಗೆ ನಿಂಬೆಹಣ್ಣಿನ ಚಿತ್ರಾನ್ನ ಥರ. ಅದಕ್ಕೆ ನಾನೇನು ಇಲ್ಲ, ಒಂದು ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಅದಕ್ಕೆ ಒಂದು ಸ್ವಲ್ಪ ಸಾಸಿವೆ, ಸಾಸಿವೆ ಚಿಟ್ಕುಟ್ಟಿದ ಮೇಲೆ ಅದಕ್ಕೆ ಒಂದು ಸ್ವಲ್ಪ ಜೀರಿಗೆ, ಅದಾದಮೇಲೆ ಅದಕ್ಕೆ ಒಂದು ಸ್ವಲ್ಪ ಕರಿಬೇವು. ಇದೆಲ್ಲದೂ ಸಿಡಿಬೇಕು ಚೆನ್ನಾಗಿ. ಎಲ್ಲ ಚೆನ್ನಾಗಿ ಸಿಡಿದ್ಮೇಲೆ ನಿಮಗೆ ಹಸಿ ಖಾರ ಅಂತ ಅಂದರೆ ಗ್ರೀನ್ ಚಿಲ್ಲಿ ಬೇಕು ಅಂತಂದರೆ ನೀವು ಸ್ಲೈಸ್ ಮಾಡಾಕೋಬೋದು. ಆ್ಯಂಡ್ ನಿಮಗೆ ಬೇಡ ಅಂತಂದರೆ ನೀವು ರೆಡ್ ಚಿಲ್ಲಿ ಅಂತಂದರೆ ರೆಡ್ ಚಿಲ್ಲಿನೂ ಹಾಕೋಬೋದು. ನಾನು ರೆಡ್ ಚಿಲ್ಲಿ ಪ್ರಿಫರ್ ಮಾಡ್ತೀನಿ, ಬಿಕಾಸ್ ರಘು ಗ್ಯಾಸ್ಟ್ರಿಕ್ ಇರೋದ್ರಿಂದ ನಾನು ಗ್ರೀನ್ ಚಿಲ್ಲಿ ಹಾಕೋದೇ ಇಲ್ಲ ಮನೆಯಲ್ಲಿ. ಸೊ ಅದಕ್ಕೆ ನಾನು ರೆಡ್ ಚಿಲ್ಲಿ ಹಾಕಿದ್ದೀನಿ. ಆ್ಯಂಡ್ ಅದಾದಮೇಲೆ ನಾನಿಲ್ಲಿ ಒಂದು ಸ್ವಲ್ಪ ಉದ್ದಿನ ಬೇಳೆ ಇದ್ದರೆ ಉದ್ದಿನ ಬೇಳೆ ಹಾಕೊಳ್ಳಿ, ಇನ್ನೂ ಟೇಸ್ಟ್ ಚೆನ್ನಾಗಾಗ್ತತೆ. ಉದ್ದಿನ ಬೇಳೆ ಆದಮೇಲೆ ಒಂದು ಸ್ವಲ್ಪ ಕಡಲೆಬೇಳೆ ಹಾಕೋಬೇಕು. ಕಡಲೆಬೇಳೆ ಉದ್ದಿನ ಬೇಳೆಯಿಂದ ನಿಂಬೆಹಣ್ಣಿನ ಚಿತ್ರಾನ್ನ ಟೇಸ್ಟ್ ಇನ್ನೂ ಸಖತ್ತಾಗಿ ಕೊಡುತ್ತಂತಲೇ ಹೇಳ್ತೀನಿ ನಾನು. ಒಂದ್ಸರಿ ಈ ಥರ ಟ್ರೈ ಮಾಡಿ. ಅರ್ಲಿ ಮಾರ್ನಿಂಗ್ ಬಾಕ್ಸ್ ಕಾಯ್ತು, ಪ್ರತಿ ಒಂದು ಕಾಯ್ತು, ಇದಷ್ಟೇ ಚೆನ್ನಾಗಿರುತ್ತೆ. ಇದಕ್ಕೆ ಒಂದು ಸ್ಪೂನ್ ಉಪ್ಪು ಮತ್ತು ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ಮತ್ತು ಒಂದು ಸ್ಪೂನ್ ಅರಿಶಿನ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿದರೆ ಆಗೋಯ್ತು ಇಷ್ಟೇ ನಿಂಬೆಹಣ್ಣಿನ ಚಿತ್ರಾನ್ನ. ಆಮೇಲೆ ಇದಕ್ಕೆ ಒಂದು ಸ್ವಲ್ಪ ಅನ್ನ ಮಿಕ್ಸ್ ಮಾಡಿಕೊಂಡು ನಿಮಗೆ ಎಷ್ಟು ಬೇಕಷ್ಟು ಅನ್ನ ಹಾಕ್ಕೊಂಡು ಆಮೇಲೆ ನಿಮಗೆ ಎಷ್ಟು ಬೇಕು ಹುಳಿ ಅಷ್ಟು ನಿಂಬೆಹಣ್ಣು ಹಿಂಡ್ಕೋಬೇಕು ನೀವು. ಮೇಲ್ಗಡೆ ನಿಂಬೆಹಣ್ಣು ಹಿಂಡಿ ಕಲಸಿ ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕ್ಕೊಂಬಿಟ್ರೆ ತಿನ್ನಲು ಸಿದ್ಧ ಅಂತಲೇ ಹೇಳ್ತೀನಿ. ನಿಂಬೆಹಣ್ಣಿನ ಚಿತ್ರಾನ್ನ ಅಷ್ಟು ಸಖತ್ತಾಗಿ ಬಂದಿರುತ್ತೆ. ಆ್ಯಂಡ್ ನಾನು ಪಡ್ಡಿಗೆ ಹಾಕ್ಕೊಂಡಿದ್ನಲ್ಲ, ಸೊ ನಾನು ಪಡ್ ಮಾಡಬೇಕಿತ್ತು, ಬೇಗ ಬೇಗ ಟೈಮ್ ಬೇರೆ ಆಗೋಗ್ತಿತ್ತು. ಹಂಗಾಗಿ ಒಂದು ಸೈಡ್ ಚಟ್ನಿ ಮಾಡಿಕೊಂಡೆ, ಚಟ್ನಿ ಮಾಡಿಕೊಂಡು ಇನ್ನು ಇದನ್ನ ಸೈಡಿಗಿಟ್ಟು ನಾನು ಪಡ್ಡಿಗೆ ಹಂಚಿಟ್ಟೆ. ಪಡ್ಡು ಒಗ್ಗುತ್ತಲ್ಲ, ಫಸ್ಟ್ನೇದು ಒಂದು ಸ್ವಲ್ಪ ಎದ್ದಳಲ್ಲ ಅಂದರೆ ಫಸ್ಟ್ನೇದು ಒಂದು ಸ್ವಲ್ಪ ಹಂಚಿಬಿಡಲ್ಲ ಅಂತ ಹೇಳ್ತಾರೆ. ಸೊ ನೀವು ಅದನ್ನು ಇದು ನಂದು ಎರಡೂ ಆಯಿತು, ನಾನು ಕ್ಯಾಸ್ಟ್ ಐರನ್ದೇ ತೊಗೊಂಡಿರೋದು. ಸೊ
ಹಂಗಾಗಿ ನಾನು ದಿನ ಇದನ್ನು ಸೀಸನಿಂಗ್ ಮಾಡಿಡಲೇಬೇಕು, ಇಲ್ಲ ಅಂತಂದರೆ ಇದು ಬರೋದೇ ಇಲ್ಲ ಮಾಡೋಕ್ಕೆ. ಆ್ಯಂಡ್ ಹಿಟ್ಟು ಮಾತ್ರ ಸಿಕ್ಕಾಪಟ್ಟೆ ಚೆನ್ನಾಗಿ ಉಬ್ಕೊಂಡಿತ್ತು. ಸೊ ನಂದು ಪಡ್ಡುಗಳು ಚೆನ್ನಾಗಿ ಉಬ್ಕೊಂಡು ಬಂತು. ಆ್ಯಂಡ್ ಇದು ಏನಾಗ್ಬಿಡ್ತು, ಇದೆಲ್ಲ ಆದಮೇಲೆ ಇದಕ್ಕೆ ಒಂದು ಡ್ರಾಪ್ ಅಷ್ಟು ಎಣ್ಣೆ ಹಾಕೋಬೇಕು. ಆ್ಯಂಡ್ ಇದೇನಾಗ್ಬಿಡ್ತು ಅಂತ ಅಂದರೆ, ಫಸ್ಟು ಟೈಮ್ ಮಾಡಿದಾಗ ಇದು ಎದ್ದೇಳ್ತಾನೆ ಇಲ್ಲ. ಏನಕ್ಕೆ ಅಂತಂದರೆ, ನಾನು ಏನು ಮಿಸ್ಟೇಕ್ ಮಾಡಿದ್ದೆ ಅಂದರೆ, ನಾನು ಅವಲಕ್ಕಿ ರುಬ್ಬೇಕಾದ್ರೆ ಅವಲಕ್ಕಿ ಹಾಕ್ತಾರಲ್ಲ ಮೆತ್ತಗೆ ಬರಲಿ ಅಂತ, ನಾನು ಸಿಕ್ಕಾಪಟ್ಟೆ ಅವಲಕ್ಕಿ ಹಾಕ್ಬಿಟ್ಟಿದ್ದೆ. ಸೊ ಹಾಗಾಗಿ ಅದು ಎದ್ದೇಳ್ತಾನೆ ಇರಲಿಲ್ಲ. ಆ್ಯಂಡ್ ಆಮೇಲೆಯಿಂದ ನಂಗೆ ಗೊತ್ತಾಯಿತು, ಸೊ ಒಂದು ಇಡಿಯಷ್ಟು ಅವಲಕ್ಕಿ ಹಾಕಿದರೆ ಇದಕ್ಕೆ ಚೆನ್ನಾಗಿ ಸಾಕು ಅಂತೇಳಿ. ಸೊ ಹಂಗಾಗಿ ನಾನು ಒಂದು ಇಡಿಯಷ್ಟು ಅವಲಕ್ಕಿ ಹಾಕಿದಾಗಿಂದ ಅವಾಗಿಂದ ಸಖತ್ತಾಗಿ ಬರ್ತಿದ್ದಾವೆ ಪಡ್ಡುಗಳು ಮಾತ್ರ. ಆ್ಯಂಡ್ ಅದಾದಮೇಲೆ ಆ ಥರ ಬಾಕ್ಸ್ಗೆ ಪ್ಲಮ್ ಇಟ್ಟೆ. ಸೊ ಪ್ಲಮ್ದು ಒಂದು ದೊಡ್ಡ ಕತೆ, ಪ್ಲಮ್ ಓಪನ್ ಮಾಡೋದೇ ಸಿಕ್ಕಾಪಟ್ಟೆ ತಲೆನೋವು. ಆ್ಯಂಡ್ ನಾನು ಯಾವಾಗೂ ಅಷ್ಟೇ ಹಣ್ಣಿಡಲ್ಲ ಅವನಿಗೆ, ಓಪನ್ ಮಾಡೇ ಇಡೋದು, ಬಿಕಾಸ್ ಒಳಗಡೆ ಏನಾರು ಇದ್ರೆ ಮಕ್ಕಳಿಗೆ ಗೊತ್ತಾಗಲ್ಲ ಅಂತ. ನಾನು ಫಸ್ಟ್ ಈ ಥರ ಚೆನ್ನಾಗಿ ಕಟ್ ಮಾಡಿಕೊಂಡು ನೀಟಾಗಿ ವಾಶ್ ಮಾಡಿ ಅದಾದಮೇಲೆ ಅವ್ನ ಬಾಕ್ಸ್ಗೆ ಹಾಕ್ತೀನಿ. ಆ್ಯಂಡ್ ಅವತ್ತಿನ ದಿನ ಪ್ಲಮ್ ಇತ್ತು, ಸೊ ಹಂಗಾಗಿ ಪ್ಲಮ್ ಹಾಕಿದೆ ನಾನು. ಪ್ಲಮ್ ಜೊತೆಗೆ ನಾನು ಒಂದು ಸ್ವಲ್ಪ ಡ್ರೈ ಫ್ರೂಟ್ಸ್ ಅವನಿಗೆ ಕೊಟ್ಟಿರ್ತೀನಿ ದಿನ, ಯಾವುದಿರುತ್ತಲ್ಲ ಆ ಡ್ರೈ ಫ್ರೂಟ್ಸ್ ಕೊಡ್ತೀನಿ. ಆ್ಯಂಡ್ ನಾನು ಬಾದಾಮ್ ನೆನೆ ಹಾಕಿದ್ನಲ್ಲ, ಸೊ ಅವನಿಗೆ ಬಾದಾಮ್ನೇ ಹಾಕ್ತೀನಿ ಬಾಕ್ಸ್ಗೆ, ಬಿಕಾಸ್ ಅವ್ನ ಮನೆಯಲ್ಲಿ ತಿನ್ನಲ್ಲ ಅಷ್ಟು ಇಷ್ಟಪಟ್ಟು ತಿನ್ನಲ್ಲ. ಸೊ ಹಾಗಾಗಿ ಬಾಕ್ಸ್ಗೆ ಹಾಕ್ಬಿಡ್ತೀನಿ. ಇದಕ್ಕಿಂತ ಮುಂಚೆ ನಾನು ಏನು ಮಾಡ್ತಿದ್ದೆ ಅಂದರೆ, ಈ ಥರ ಬಾದಾಮ್ ಎಲ್ಲ ಸೋಕ್ ಮಾಡಿಕೊಂಡು ಅದನ್ನೇ ಒಂದು 2-3 ಬಾದಾಮ್ನ ಮಿಕ್ಸಿ ಮಾಡಿ ಅದು ಹಾಲಿನ ಜೊತೆಗೆ ಮಿಕ್ಸ್ ಮಾಡಿ ಅವನಿಗೆ ಕೊಡ್ತಿದ್ದೆ ನಾನು. ಬಟ್ ಇವಾಗ ದೊಡ್ಡವನಾಗಿದ್ದಾನೆ ಅಂತೇಳಿ ಅಷ್ಟು ಪ್ರಿಫರ್ ಮಾಡಲ್ಲ ನಾನು. ಅದ್ರ ಜೊತೆಗೆ ಒಂದು ಸ್ವಲ್ಪ ಪಿಸ್ತಾ ಮತ್ತೊಂದು ಸ್ವಲ್ಪ ಗೋಡಂಬಿ ಹಾಕೋಣ ಅಂತ ಅಂದ್ಕೊಂಡೆ. ಬಟ್ ಆದರೆ ಆಮೇಲೆ ಖರ್ಜೂರ ತಿನ್ನಲ್ಲ ಅವನು, ಸೊ ಹಂಗಾಗಿ ಖರ್ಜೂರ ಕೊಟ್ಬಿಡೋಣ, ಖರ್ಜೂರ ಆದರೆ ತಿಂದ್ಬಿಟ್ಟು ಬರ್ತಾನೆ ಅಂತೇಳಿ ಅದನ್ನು ಚೆನ್ನಾಗಿ ವಾಶ್ ಮಾಡಿ ಮೇಲಿಂದೆಲ್ಲ ಲೇಯರ್ ತೆಗೆದು ವಾಶ್ ಮಾಡಿ ಅವ್ನ ಬಾಕ್ಸ್ನ ಪ್ಯಾಕ್ ಮಾಡಿದೆ. ಅವ್ನ ಬಾಕ್ಸ್ಗೆ ನಾನು ಇವತ್ತು ಇಷ್ಟೇ ಇಟ್ಟಿದ್ದು. ಆ್ಯಂಡ್ ಇದನ್ನು ಎಲ್ಲ ನೀಟಾಗಿ ತಿನ್ಕೊಂಬಂದಿದ್ದ. ಫೋರ್ಕ್ ಮಾತ್ರ ನಾನು ಕಂಪಲ್ಸರಿ ಇಟ್ಟೇ ಇಟ್ಟಿರ್ತೀನಿ ಮಕ್ಕಳಿಗೆ, ಬಿಕಾಸ್ ಅವ್ರು ಎಲ್ಲಿ ಮಣ್ಣಲ್ಲಿ ಆಡಿದರೆ ಏನಾಡಿದರೂ ಮನೇಲಿ ನಾವು ತೊಳಸ್ತೀವಿ, ಬಟ್ ಸ್ಕೂಲಲ್ಲಿ ಅವ್ರು ತೊಳ್ಕೊಳ್ಳೋದು ಕೈ ತೊಳ್ಕೊಳ್ಳೋದು ಮರ್ತುಬಿಡ್ತಾರೆ. ಸೊ ಹಂಗಾಗಿ ನಾನು ಪ್ರತಿ ಟೈಮ್ ಅವನಿಗೊಂದು ಫೋರ್ಕ್ ಅಥವಾ ಸ್ಪೂನ್ ಇಟ್ಟೇ ಇಟ್ಟಿರ್ತೀನಿ. ಇದಕ್ಕೊಂದು ಫೋರ್ಕ್ ಇಟ್ಟೆ, ಫಸ್ಟಿಗೆ ಮರ್ತೋಗ್ಬಿಟ್ಟಿದ್ದೆ ತಿರ್ಗಾ, ಆಮೇಲೆ ಮತ್ತೆ ಫೋರ್ಕ್ ಇಟ್ಟು ಪ್ಯಾಕ್ ಮಾಡಿ ರೆಡಿ ಮಾಡಿದೆ. ಆ್ಯಂಡ್ ಅವ್ನ ಟೈಮ್ ಇನ್ನೂ ಇತ್ತು, ಸೊ ಹಂಗಾಗಿ ನನಗೆ ಒಂದು ನನ್ನ ಪರ್ಸ್ನಲ್ ಟೈಮ್ ಅಂತ ಕೊಡಲೇಬೇಕಲ್ಲ. ಸೊ ಹಾಗಾಗಿ ಅವನದೆಲ್ಲ ಆದಮೇಲೆ ನಾನೊಂದು ಡಿಟಾಕ್ಸ್ ಪ್ರಿಪೇರ್ ಮಾಡ್ಕೊಳ್ಳೋಣ ಅಂತ ಹೇಳಿ, ಇಲ್ಲಿ ಇದಕ್ಕೆ ನಾವು ಬೆಟ್ಟದ ನೆಲ್ಲಿಕಾಯಿ ಅಂತ ಕರಿತೀವಿ ನಮ್ಮ ಕಡೆ. ಸೊ ಈ ಬೆಟ್ಟದ ನೆಲ್ಲಿಕಾಯಿನ ನೀವು ಚೆನ್ನಾಗಿ ತೊಳ್ಕೊಂಡು 1.5 ಹಾಕೊಂಡ್ರೆ ಸಾಕಿದು. ಇದು ಆ್ಯಕ್ಚುಲಿ ವಾರಕ್ಕೆ ವಾರಕ್ಕೆ ಒಂದು ತಿನ್ನಬೇಕು ಅಂತ ಹೇಳ್ತಾರೆ. ನಾನು ವಾರಕ್ಕೆ 1.5 ಅಷ್ಟು ತಿನ್ಕೊತೀನಿ. ಸೊ ಇದಕ್ಕೆ ಒಂದು ಸ್ವಲ್ಪ ನೀರು ಹಾಕ್ಕೊಂಡು, ನಿಮ್ಮ ಹತ್ರ ಪುದೀನ ಇದ್ದರೆ ಪುದೀನ ಆ್ಯಡ್ ಮಾಡ್ಕೊಳ್ಳಿ, ಸಿಕ್ಕಾಪಟ್ಟೆ ಟೇಸ್ಟ್ ಆಗ್ತದೆ. ಸೊ ನನ್ನ ಹತ್ರ ಪುದೀನ ಇರಲಿಲ್ಲ, ಹಾಗಾಗಿ ನಾನೇನು ಪುದೀನ ಆ್ಯಡ್ ಮಾಡಲಿಲ್ಲ. ಇದನ್ನು ನುಣ್ಣಗೆ ರುಬ್ಕೋಬೇಕು, ಚೆನ್ನಾಗಿ ರುಬ್ಕೊಂಡ್ರೆ ಮಾತ್ರ ಅದು ಚೆನ್ನಾಗಿ ಬರೋದು. ಆ್ಯಂಡ್ ಅದಾದಮೇಲೆ ಇದನ್ನು ನಂದು ಜ್ಯೂಸರ್ಗೆ ಹಾಕೊಂಡೆ. ಹಾಕ್ಕೊಂಡು ನಾನು ಇದನ್ನು ಕುಡಿಬೇಕಾಗಿತ್ತು, ಬಟ್ ಅದರ್ಗೆ ಬಿಟ್ಬಿಟ್ಟು ಬರೋಕ್ಕೆ ಟೈಮ್ ಆಗೋಗಿತ್ತು. ಸೊ ಅದಕ್ಕೆ ಆಯಿತು, ಬಂದಮೇಲೆ ಕುಡಿದ್ರಾಯಿತು ಆರಾಮಾಗಿ ಕುತ್ಕೊಂಬಿಟ್ಟು ಅಂತ ಅದನ್ನು ಸೈಡಿಗೆ ಎತ್ತಿಟ್ಬಿಟ್ಟು ಹೋಗಿ ನಮ್ಮ ಅತ್ತರ್ನ ಬಿಟ್ಬಿಟ್ಟು ಬಂದೆ ಸ್ಕೂಲ್ಗೆ. ಅದಾದಮೇಲೆ ತಿರ್ಗಾ ಇನ್ನೊಂದು ರುಟೀನ್ ಸ್ಟಾರ್ಟ್ ಆಗುತ್ತೆ. ನಂದು ಹೇರ್ ಕೇರ್ ರುಟೀನ್ ಆಗಿರ್ಬೋದು ಅಥವಾ ನನ್ನ ಫೇಸ್ ರುಟೀನ್ ಆಗಿರ್ಬೋದು, ನಂದು ರುಟೀನ್ ನೆಕ್ಸ್ಟಿಂದ ಸ್ಟಾರ್ಟ್ ಮಾಡ್ಕೊತೀನಿ. ಆ್ಯಂಡ್ ಅದಾದಮೇಲೆ ಮಧ್ಯಾಹ್ನಕ್ಕೆ ಬೇರೆ ಅನ್ನ ಎಲ್ಲ ಮಾಡಿಡಬೇಕಿತ್ತು. ಸೊ ಹಾಗಾಗಿ ಎಲ್ಲದೂ ಮಾಡಿ ರೆಡಿ ಮಾಡ್ಕೊಂಡೆ. ಹಾಗಾಗಿ ಬೇಗ ಹೊರಡೋಣ, ಅದಕ್ಕಿಂತ ಮುಂಚೆ ಪೂಜೆ ಮಾಡಿಬಿಟ್ಟು ಆಮೇಲೆ ಹೊರಡೋಣ. ರಘು ದೀಪ ಹಚ್ಚಿ ಹೋಗಿದ್ದಾರೆ. ಸೊ ನಾನೊಂದು ಸ್ವಲ್ಪ ಹೂವು ಮುಡಿಸಿ ಊದುಬತ್ತಿ ಎಲ್ಲ ಹಚ್ಚಿ ಅಥರ್ವಿಗೆ ಪಡ್ಡ ಕೊಟ್ಟು ತಿನ್ನಿಸ್ಕೊಂಡು ಕರ್ಕೊಂಡು ಹೋಗಬೇಕು. ಆ್ಯಂಡ್ ಅಥರ್ವು ರೆಡಿ ಆಗಿದ್ದಾನೆ, ತೋರಿಸ್ತೀನಿ. ಅಥರ್ವ್ ರೆಡಿ ಆಗಿದ್ದಾನೆ. ಆ್ಯಂಡ್ ಇಲ್ಲಿ ನಿಮ್ಮದು ಪೂಜೆ ಎಲ್ಲ ಆಗುತ್ತೆ. ಇವಾಗ ಇದನ್ನು ರೆಡಿ ಮಾಡ್ಕೊಂಡು ಕರ್ಕೊಂಡು ಹೋಗ್ಬಿಡೋಣ. ಎಲ್ಲ ಪೂಜೆ ಎಲ್ಲ ಆಯಿತು. ಸೊ ಎಲ್ಲ ಪೂಜೆ ಎಲ್ಲ ನೀಟಾಗಿ ಮುಗಿಸ್ದೆ ನಾನು ಇವತ್ತು, ನೀಟಾಗಿ ಆಯಿತು ದೇವ್ರ ಪೂಜೆ. ಕುಂಕುಮ ಅರಿಶಿನ ಹಚ್ಕೊಂಡಿಲ್ಲ ಇವತ್ತು, ಹಚ್ಕೊಂಬಿಡೋಣ.
ಇಲ್ಲಿಗೆ ಬಂದರೆ ನಮ್ಮ ಅತ್ತರು ರಂಗೋಲಿ ಕೆಡ್ಸೋದ್ರಲ್ಲಿ ಇವತ್ತು ಬ್ಯುಸಿ ಆಗಿಬಿಟ್ಟಿದ್ದಾನೆ. ಏನು ಮಾಡೋಕ್ಕಾಗಲ್ಲ, ಮಕ್ಕಳಿದ್ರೆ ಇಷ್ಟೇ ಮನೇಲಿ. ಸೊ ನಾನೇನು ತಿರ್ಗಾ ಹಾಕೋಂತ ಕೂಡಲ್ಲ. ಅದಕ್ಕೆ ಎರಡು ಹೂವು ಇಟ್ಬಿಡ್ತೀನಿ, ಇಟ್ಟಿರಲಿಲ್ಲ, ಮರ್ತೋಗಿದ್ದೆ ಇವತ್ತು. ಸೊ ಬಾಕ್ಲಿಗೆ ಎರಡು ಹೂವು. ಹಾಯ್ ಅತ್ತರ್, ಇಲ್ಲಿ ನೋಡು ಹಾಯ್ ಮಾಡಬೇಕು. ಓಕೆ, ಸೊ ಇವಾಗ ಪಡ್ಡ ಕೊಟ್ಬಿಡ್ತೀನಿ ಅವನಿಗೆ, ಲೇಟ್ ಆಗ್ಬಿಡುತ್ತೆ ಸುಮ್ಮನೆ. ಆಮೇಲೆ ಎಲ್ಲ ರೆಡಿನೇ ಐತೆ, ಹಾಕೋಗಿದ್ದೆ, ಜಸ್ಟ್ ಪಡ್ಡಷ್ಟೇ ಹಾಕೋದು. ಬೇಗ ಬೇಗ ಪಡ್ಡ ಹಾಕಿ ಅವನಿಗೆ ತಿನ್ನಿಸಿ ಸ್ಕೂಲಿಗೆ ಡ್ರಾಪ್ ಮಾಡಿ ತಿರ್ಗಾ ಬರ್ತೀನಿ. ಬಂದಮೇಲೆ ಸಿಗ್ತೀನಿ ನಿಮಗೆ, ರೊಟ್ಟಿ ಮಾಡಬೇಕಾದ್ರೆ ಸಿಗ್ತೀನಿ. ಓಕೆ ನೋಡಿ, ನಮ್ಮ ಹತ್ತರ ಒಂದು ಸ್ಕೂಲ್ ಹತ್ರ ಬಿಟ್ಟು ಬರೋದಾಯಿತು. ಆ್ಯಂಡ್ ಇವಾಗ ನಾನು ಜೋಳದ ರೊಟ್ಟಿ ಮಾಡೋಣ ಅಂತ ಎಲ್ಲ ರೆಡಿ ಮಾಡಿಟ್ಟಿದ್ದೀನಿ. ಆ್ಯಂಡ್ ಅದಾದಮೇಲೆ ಇಲ್ಲಿ ಬದನೆಕಾಯಿ ತೆಗ್ದಾಕಿದ್ದೀನಿ. ಆ್ಯಂಡ್ ಇಲ್ಲಿ ಒಂದು ಸ್ವಲ್ಪ ಇನ್ನೊಂದು ಸ್ವಲ್ಪ ಶೇಂಗಾ ಹುರ್ಕೋಬೇಕು. ಆ್ಯಂಡ್ ಎಲ್ಲ ಆಲ್ಮೋಸ್ಟ್ ಕೆಲಸ ಆಯಿತು, ಇನ್ನೊಂದು ಸ್ವಲ್ಪ ಮಾಡಿದರೆ ಆಯಿತು. ಸೊ ಬೇಗ ಬೇಗ ಮುಗಿಸೋಣ, ಮುಗಿಸಿ ಹತ್ತರ್ಬನ್ ಕರ್ಕೊಂಬರಕ್ಕೆ ಹೋಗ್ಬೇಕು 12:00. ಆ್ಯಂಡ್ ಅಥರ್ವನ್ನ ಬೇಗ ಹೋಗಿ ಕರ್ಕೊಂಬರೋಣ ಇವತ್ತು. ಯಾಕೋ ಅವನು ಒಂದು ಸ್ವಲ್ಪ ಡಲ್ ಆಗಿದ್ದ, ಸೊ ಏನಕ್ಕೆ ಅಂತ ಗೊತ್ತಿಲ್ಲ. ಮಳೆ ಬೇರೆ ಬರ್ತಾಯಿತ್ತೆ ಆಚೆ ಕಡೆಗೆ. ಥ್ಯಾಂಕ್ ಗಾಡ್ ನಾನು ಬಿಟ್ಟು ಬಂದೆ, ಇವಾಗ ಮಳೆ ಸ್ಟಾರ್ಟ್ ಆಯಿತು. ಹೋಪ್ಫುಲ್ಲಿ 12:00 ಅನ್ನೋ ಅಷ್ಟೊತ್ತಿಗೆ ಮಳೆ ಸ್ವಲ್ಪ ಕಡಿಮೆ ಆಗಬೇಕು ಅಂತ ಅಂದ್ಕೊತೀನಿ. ಆ್ಯಂಡ್ ಬನ್ನಿ ಬೇಗ ಬೇಗ ರೊಟ್ಟಿ ಮಾಡಿ, ನಾನು ಬಂಗಾರಿನ ಹೋಗಿ ಕರ್ಕೊಂಬರೋಣ ಬೇಗ. ಆ್ಯಂಡ್ ರೊಟ್ಟಿ ಮಾಡಿದ್ಮೇಲೆ ತಿರ್ಗಾ ವಿಡಿಯೋ ಕಂಟಿನ್ಯೂ ಮಾಡ್ತೀನಿ. ಎಲ್ಲ ಕೆಲಸ ಆಯಿತು, ರೊಟ್ಟಿ ಮಾಡಿದೆ. ಆ್ಯಂಡ್ ಅಮ್ಮ ಅವ್ರಿಗೆ ರೊಟ್ಟಿ ಮತ್ತು ಪಲ್ಯ ತೊಗೊಂಡಿದ್ದೀನಿ. ಆ್ಯಂಡ್ ಇವಾಗ ಆ ಥರ ಸ್ಕೂಲ್ ಹತ್ರ ಹೋಗಿ ಆ ಥರ ಒಂದು ಕರ್ಕೊಂಡು ಬರೋಣ. ಮಳೆ ಮೋಡ ಆಗುತ್ತೆ, ಬೇಗ ಹೋಗ್ಬಿಟ್ಟು ಬರೋಣ. ನಮ್ಮ ಅತ್ತರನ್ನ ಕರ್ಕೊಂಬಂದೆ ಹೋಗಿ, ನೋಡಿ ಮಳೆ ಕರೆಕ್ಟ್ ಬಂದೆ, ಮಳೆ ಸ್ಟಾರ್ಟ್ ಆಯಿತು. ಆಮೇಲೆ ಅಮೆಝಾನ್ ಅವ್ರು ಒಂದು ಪಾರ್ಸೆಲ್ ಇಟ್ಟೋಗಿದ್ದಾರೆ, ಅದನ್ನು ಏನು ಅಂತ ನೋಡೋಣ. ಆ್ಯಂಡ್ ನಾನು ರೊಟ್ಟಿ ಮಾಡ್ತಿದ್ದೆ ನೋಡಿ, ಅದು ಅರ್ಧ ಆಗತ್ತೆ ರೊಟ್ಟಿ ಮಾಡ್ತಿದ್ದೆ ಬಿಟ್ಟು. ಕಾರ್ನ್ ಅಂದಿದ್ದಕ್ಕೆ ಇವಾಗ ಕಾರ್ನ್ ಎಲ್ಲ ಹಾಕಿಟ್ಟಿದ್ದೀನಿ ಸ್ವೀಟ್ ಕಾರ್ನ್ ಮಾಡೋಕ್ಕೆ ಅಂತ. ಅಲ್ಲಿ ಇಡ್ಲಿ ಪಾತ್ರೆ ಇಟ್ಟಿದ್ದೀನಿ, ಅದರೊಳಗೆ ಇವಾಗ ಇದನ್ನ ಇಟ್ಬಿಡೋಣ. ತಿಂತಿದ್ಯಾ? ಚೆನ್ನಾಯ್ತಾ? ಬಿಸಿ ಐತೆ, ಊದ್ಕೊಂಡು ತಿನ್ನು ನೋಡಿ. ಹತ್ತು ಹತ್ತು ಕಾರ್ನ್ ಮಾಡಿಸ್ಕೊಂಡ, ಫೈನಲಿ ಮಾಡಿಸ್ಕೊಂಡು ತಿಂತಿದ್ದಾನೆ. ಚೆನ್ನಾಯ್ತಮ್ಮ. ಓಕೆ, ನಾನು ಇವಾಗ ಊಟ ಮಾಡಿ ತಿರ್ಗಾ ಸಿಗ್ತೀನಿ ನಿಮಗೆ. ಸೊ ಒಂದು ಅವಕಾಡೋ ತೊಗೊಂಬಿಟ್ಟು ಬಂದಿದ್ದೆ, ಅಂದರೆ ಬಟರ್ ಫ್ರೂಟ್ ಅಂತ ಕರೀತಾರಲ್ಲ ಅದು. ಇದು ತುಂಬ ಇಷ್ಟ ನಮ್ಮ ಅತ್ತರ್ಗೆ, ಮಿಲ್ಕ್ ಶೇಕ್ ಮಾಡಿಕೊಟ್ರೆ ತುಂಬ ಇಷ್ಟಪಟ್ಟು ಕುಡಿತಾನೆ. ಸೊ ಹಾಗಾಗಿ ಅವನಿಗೆ ಮಾಡಿಕೊಡೋಣ ಅಂತ ಹೇಳಿನೇ ಬಟರ್ ಫ್ರೂಟ್ ತೊಗೊಂಬಿಟ್ಟು ಬಂದಿದ್ದು ನಾನು. ಸೊ ಎಲ್ಲ ಪ್ರಿಪೇರ್ ಮಾಡ್ತಿದ್ದೆ, ಸುಮಾರು ಟೈಮ್ ಬಂದು ಸಂಜೆ ಆಗಿತ್ತು. ಅಷ್ಟರಲ್ಲೇ ಇನ್ನೇನು ಜ್ಯೂಸ್ ಕುಡಿಬೇಕು ಅಷ್ಟರಲ್ಲೇ ರಘು ಕಾಲ್ ಬಂತು, ಕರ್ಕೊಂಡು ರೈಲ್ವೆ ಸ್ಟೇಷನ್ ಹತ್ರ ಬರ್ರಿ ಕರ್ಕೊಂಡು ಹೋಗೋಕ್ಕೆ ಅಂತ ಕರೆದ್ರು. ತಿರ್ಗಾ ನಾನು ಅತ್ತರ್ ಗಾಡಿ ತೊಗೊಂಡು ರೈಲ್ವೆ ಸ್ಟೇಷನ್ ಹತ್ರ ಬಂದ್ವಿ. ಅಯ್ಯೋ, ತುಂಬ ಹೊತ್ತು ವೇಟ್ ಮಾಡಿಸಿದ್ರು, ಲೈಕ್ ಒನ್ ಹಾಫ್ ಆನ್ ಅವರ್ ಆ ಥರ ವೇಟ್ ಮಾಡಿದ್ವಿ ನಾವಲ್ಲಿ. ಸೊ ವೇಟ್ ಮಾಡಿದ್ಮೇಲೆ ಆಮೇಲೆ ಎಷ್ಟೊತ್ತಿನ ಮೇಲೆ ಬಂದರು. ಸೊ ಅವ್ರನ್ನ ಕರ್ಕೊಂಡು ತಿರ್ಗಾ ಅಲ್ಲಿಂದ ನಾವು ಹೊರಟುಬಿಟ್ಟು ಮನೆ ಕಡೆಗೆ ಬಂದ್ವಿ. ಬಟ್ ಲಾಸ್ಟಿಗೆ ನಮ್ಮ ಅತ್ತರ್ವಂದು ರಿಯಾಕ್ಷನ್ ನೋಡಿ, ಅವರು ನೋಡೋ ಅಷ್ಟೊತ್ತಿಗೆ ಅವನು ಹೆಂಗೆ ಆಡ್ದ ಅಂತ ಅಂದರೆ ಅದು ಒಂದು ಸ್ವಲ್ಪ ಕ್ಯಾಪ್ಚರ್, ಸ್ವಲ್ಪ ಒಂದು ಸೆಕೆಂಡ್ ಹಾಕಿದ್ದೀನಿ, ನೋಡ್ಕೊಂಬಿಟ್ಟು ಬನ್ನಿ. ಇವಾಗ ಮಳೆ ಬರೋಣಿಗೆ ಅಂತ ಮಿಲ್ಕ್ ಶೇಕ್ ಮಾಡಿಟ್ಟೆ ಹೋಗಿದ್ದೆ. ಕೊಡೋಣ, ಕುಟಕ್ಲ ತಣ್ಣಗಾಗತ್ತೆ.
Enjoy. Even I have. See, look here. ಅಮ್ಮ ಅದನ್ ಅದನ್ನ ತೆಗೆದು ಬಿಟ್ಟು ಕುಡಿಬೇಕು. ಮಳೆ ಬರ್ತಾ ಐತೆ ಅಂತ ಎಲ್ಲ ತಂದ್ಬಿಟ್ಟು ಆಚೆ ಗುಡ್ಡೆ ಹಾಕೊಂಡಿದ್ದೀನಿ, ಮಡಚ್ಬೇಕು ಇವಾಗ ಇದನ್ನ. ಮತ್ತರ್ವಲ್ಲಿ ಓರಿಯೋ ಬಿಸ್ಕೆಟ್ಟು ಮತ್ತು ಹಾಲು ಕುಡಿತಿದ್ದಾನ ಟಿ ವಿ ನೋಡಿಕೊಂಡು. ಈಗ ಬೇಗ ಬೇಗ ಬಟ್ಟೆ ಮಡ್ಚೋಣ, ಬಟ್ಟೆ ಮಡ್ಚಿ ಆಮೇಲೆ ಸಿಗ್ತೀನಿ. ಊಟ ಎಲ್ಲ ಆದಮೇಲೆ ಇಲ್ಲೇ ನಮ್ಮ ಮನೆ ಪಕ್ಕ ಒಂದು ಪಾರ್ಕ್ ಐತೆ. ಪಕ್ಕ ಅಂದರೆ ಒಂದು 500 ಒಂದು 1.5 kilometer ಥರ. ಅಲ್ಲಿಗೆ ಬಂದಿದ್ದೀವಿ. ಮತ್ತರ್ವ ಏ ಹೋಗ್ಬೇಡ ಅಲ್ಲಿ, ಮತ್ತರ್ವ ಏನು ಬೇಡ ಅಂತೀವಿ ಅದೇ ಮಾಡಬೇಕು. ಏನು ಬೇಡ ಅಂತಾರೆ ಮಮ್ಮಿ ಅದನ್ನೇ ಮಾಡ್ಬೇಕು ನೀನು. ಆಗಿಲ್ಲ, ಚೆನ್ನಾಗೈತೆ. ಆಗಿಲ್ಲ, ಮಕ್ಕಳಿಗೇನು ಹಾಕಿಲ್ಲ, ಬಟ್ ವಾಕ್ ಮಾಡೋಕ್ಕೆಲ್ಲ ಚೆನ್ನಾಗೈತೆ. ಓಕೆ, ಈಗ ತಿರ್ಗ ವಾಪಸ್ ಮನೆಗೆ ಹೋಗೋದಷ್ಟೇ. ಇಲ್ಲಿವರೆಗೂ ನೋಡಿದ್ದೀರಾ ಅಂದರೆ ನನ್ನ ವಿಡಿಯೋ ನಿಮ್ಗೆ ಇಷ್ಟ ಆಗಿರಲೇಬೇಕಲ್ಲ. ಸೊ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಈ ವ್ಲಾಗ್ನ ನಾನು ಇಲ್ಲಿಗೆ ಎಂಡ್ ಮಾಡ್ತಿದ್ದೀನಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಬಾಯ್ ಬಾಯ್.